ಒಂದೇ ಒಂದು ನಿಮಿಷ ಸರ್. ಕೋರ್ಟ್ನಲ್ಲಿ ಪ್ರಕರಣ ನಡೆದ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಪ್ರಣಾಳಿಕೆಯಲ್ಲಿ ಎ ಸಿ ಬಿಯನ್ನು ಸಂಪೂರ್ಣವಾಗಿ ರದ್ದುಪಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟು ಚುನಾವಣೆಗೆ ಹೋಗಿದೆ. ಎ ಸಿ ಬಿ ಪ್ರಕರಣ ಕೋರ್ಟ್ನಲ್ಲಿ ಬಂದಾಗ ಅಡ್ವೊಕೇಟ್ ಜನರಲ್ ಮತ್ತು ಅವ್ರು ಹಾಕಿರುವಂಥ ಎಫಿಡೆವಿಟ್ ಎರಡರಲ್ಲೂ ಕೂಡ ಎ ಸಿ ಬಿ ಕಾನೂನು ಸಮ್ಮತವಾಗಿದೆ, ಇದನ್ನು ಎತ್ತಿಡಿಬೇಕು ಅಂತ ವಾದ ಮಾಡಿದ್ರು. ಕೋರ್ಟ್ ಅವರು ನೇರವಾಗಿ ಇವ್ರನ್ನ ಪ್ರಶ್ನೆ ಕೇಳಿದ್ರು ಬಹಿರಂಗವಾಗಿ ಕೋರ್ಟ್ನಲ್ಲಿ. ಸರ್, ಅಡ್ವೊಕೇಟ್ ಜನರಲ್ ವಾಸ್ ಆರ್ಗ್ಯುಯಿಂಗ್ ಸರ್ ಒಂದು ನಿಮಿಷ ದ ಕೇಸ್ ಆಫ್ ದಿ ಗವರ್ನಮೆಂಟ್ ಆರ್ಡರ್. ಆಯ್ತು, ಅವ್ರಿಗೆ ಹೇಳ್ತಾರೆ ಇಲ್ಲಿ. ಆಯ್ತಾ, ನಾನು ಗವರ್ನಮೆಂಟ್ ಆರ್ಡರ್ ಯಾಕೆ ಮಾಡಿದ್ರು ಅಂತ ಅದನ್ನ ಜಸ್ಟ್ ಮಾಡ್ತಾ ಇದ್ದೀನಿ. ಮಾತಾಡಕ್ಕೆ ಅವಕಾಶ ಕೊಡಿ, ನೀವು ಅದನ್ನ ತಿರ್ಚಕ್ ಹೋಗ್ಬೇಡಿ. ಇರೋ ವಾಸ್ತವವನ್ನು ಮಾತಾಡ್ಬೇಕು ನಾವು. ಕೋರ್ಟು ಇನ್ಫ್ಯಾಕ್ಟ್ ಕೋರ್ಟು ಚೀಫ್ ಆಗ್ತು ಸರ್ಕಾರದ ಮೇಲೆ. ನೀವು ಯಾವ ರೀತಿ ಈ ತರ ಎರಡು ಮಾತಾಡ್ತಾ ಇದ್ದೀರಾ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎರಡು ಕಾಪಿನ ಪ್ರೊಡ್ಯೂಸ್ ಸರ್ಕಾರದಲ್ಲಿ ಮಾಡಿದಾಗ ಸಿದ್ದರಾಮಣ್ಣ ಅವ್ರು ಮಾತಾಡ್ಲಿ ಸರ್. ಸದನ ಮುಂದೆ ಇಡ್ಲಿ, ಮಾತಾಡ್ಲಿ ಅವತ್ತೇ ಯಾಕೆ ಹೇಳಿದ್ದಾರೆ ಕೂತ್ಕೊಳ್ಳಿ ಪ್ಲೀಸ್. ಪೊನ್ನಣ್ಣ ಅವರೇ ಕೂತ್ಕೊಳ್ಳಿ. ಮನೆ ಅಧ್ಯಕ್ಷರೇ, ನಾನು ಆರ್ಗ್ಯುಮೆಂಟ್ ಏನು ಮಾಡಿದ್ದಾರೆ, ಇಂದಿನ ಅಡ್ವೊಕೇಟ್ ಜನರಲ್ಲು ಕೋರ್ಟ್ನಲ್ಲಿ ಈ ಇಶ್ಯೂ ಬಂದಾಗ, ಎ ಸಿ ಬಿ ಇಶ್ಯೂ ಬಂದಾಗ ಏನು ಮಾಡಿದ್ದಾರೆ, ಆರ್ಗ್ಯುಮೆಂಟ್ ಏನು? ಆ ಆರ್ಗ್ಯುಮೆಂಟು ಸುಮ್ಮನೆ ಮಾಡ್ತಾರಾ? ಅನ್ಲೆಸ್ ದಿ ಗೌರ್ಮೆಂಟ್ ಬ್ರೀಫ್ಡ್ ಹಿಮ್, ಅವ್ರಿಗೆ ಹೇಳ್ದೇನೆ ಮಾಡೋಕ್ಕಾಗತ್ತಾ? ಏನೇ ಇರಲಿ, ನಾನು ಲಾಯರ್ ಆಗಿದ್ದೆ ಒಂದು ಸ್ವಲ್ಪ ದಿನ. ನಮ್ಮ ಕಕ್ಷಿಗಾರರು ಹೇಳದೆ ಹೋದರೆ ನಾನು ಆರ್ಗ್ಯುಮೆಂಟ್ ನಾನೇ ಮಾಡೋಕ್ಕಾಗತ್ತಾ? ಹಾಂ, ಮಾಡಿದ್ದೆ ಸ್ವಲ್ಪ ದಿನ ನಾನು. ನೋ ನೋ ನೋ, ದಟ್ ಈಸ್ ದಿ ಟ್ರೂತ್ ಆಲ್ಸೋ. ನಾನು ಸೀರಿಯಸ್ ಆಗಿ ಲಾಯರ್ ಕೆಲಸ ಮಾಡಲೇ ಇಲ್ಲ. ಬಟ್ ಅದು ಪೂರ್ಣ ಮಾಡಿದರೆ ಈಗ ನೀವು ಅರ್ಧಂಬರ್ಧಲ್ಲಿ ರಾಜಕಾರಣ ಮಾಡಿ ಹಿಂಗಾಗಿರೋದು ಪರಿಸ್ಥಿತಿ. ಮಾನ್ಯ ಅಧ್ಯಕ್ಷರೇ, ಇಟ್ಸ್ ಎ ಫ್ಯಾಕ್ಟ್ ದಟ್ ನಾನು ಸೀರಿಯಸ್ ಆಗಿ ಲೈಟ್ ಕೆಲಸ ಮಾಡಲಿಲ್ಲ ಅನ್ನೋದು ಇಟ್ಸ್ ಎ ಫ್ಯಾಕ್ಟ್. ಅರ್ಧ ರಾಜಕಾರಣ ಅರ್ಧ ಲೈಟ್ ಕೆಲಸ ಅಂತ ಮಾಡ್ತಿದ್ದೆ, ಆಮೇಲೆ ಬಿಟ್ಬಿಟ್ಟೆ 83ರಲ್ಲಿ. ಇದು ಲಾಯರ್ ಆಗಿದ್ದರಿಂದ ರಾಜಕಾರಣಕ್ಕೆ ಭಾಳ ಅನುಕೂಲ ಆಯಿತು. ಲಾಯರ್ಗಳಿಗೇನು ಅನ್ಯಾಯ ಆಗಲಿಲ್ಲ. ಜನರಿಗೆ ನಾನು ರಾಜಕಾರಣಕ್ಕೆ ಬಂದದ್ರಿಂದ ಅನುಕೂಲ ಆಗಿದೆ ಅಂತ ಅನ್ಕೊಂಡು. ಬಡಬಗರಿಗೆಲ್ಲ ತುಂಬಾ ಅನುಕೂಲ ಆಗಿದೆ, ಅಭಿವೃದ್ಧಿನೂ ಆಗಿದೆ. ರಾಜ್ಯ ಅಭಿವೃದ್ಧಿ ಆಗಿದೆ, ಬಡವರಿಗೆ ಅನುಕೂಲ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 100%, ಅದ್ರಲ್ಲಿ ಡೌಟೇ ಇಲ್ಲ. ಮನೆ ಅಧ್ಯಕ್ಷರೇ, ಅದರಿಂದ ಈ ಲೋಕಾಯುಕ್ತ ಇದೆಯಲ್ಲ, ಇದು ನಾವು ಯಾವತ್ತೂ ಕೂಡ ನಿಷ್ಕ್ರಿಯಗೊಳಿಸೋಕೆ ಹೋಗಿರಲಿಲ್ಲ. ಅದನ್ನು ಇವರು ಲೋಕಾಯುಕ್ತಕ್ಕೆ ಕೆಲವು ಕೇಸ್ಗಳನ್ನ ರೆಫರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಮಾಡಿ, ನನ್ನದೇನು ತಕರಾರಿಲ್ಲ. ಮಾಡಿದರೆ ಭಾಳ ಸಂತೋಷ. ಲಟ್ಟಿ ಲೋಕಾಯುಕ್ತ ತನಿಖೆ ಮಾಡಲಿ, ಅವರ ಆರ್ಡರ್ಸ್ ಕೊಡಲಿ, ಏನು ಮಾಡ್ತಾರೋ ಮಾಡಲಿ, ಅದು ಬೇರೆ ವಿಚಾರ. ಆದರೆ ನಾನು ಹೇಳಿದ್ದು, ಲೋಕಾಯುಕ್ತಕ್ಕೆ ಯಾರೋ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಏನೋ ಮಾಡಿರ್ತಾರೆ, ಎ ಸಿ ಬಿ ಕೊಟ್ಟಿದ್ದವು, ಅಲ್ಲಿಂದ ರೆಫರ್ ಮಾಡಿರ್ತಕ್ಕಂಥವು ಇರ್ತವೆ. ನಾನು ಹೇಳಿದ್ದು, ನಮ್ಮ ಅಂಥ ಅಗ್ರಣಗಳಿದ್ದರೆ ನೀವು ಅಧಿಕಾರದಲ್ಲಿದ್ದಾಗ ತನಿಖೆ ಮಾಡಲಿಲ್ಲ, ಅದರ ಅರ್ಥ ದರ್ ಇಸ್ ನೋ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ನಿಮ್ಗಿರ್ಲಿಲ್ಲ, ಅಥವಾ ದಾಖಲಾಡುವ ಸಂಸ್ಥೆಗಳನ್ನ ನ್ಯಾಯಸಮ್ಮತವಾಗಿ ಉಪಯೋಗ ಮಾಡಿದ್ದೇವೆ ಸೇಡಿನ ರಾಜಕಾರಣ. ಹಾಗಾಗಿ
ನೀವು ತನಿಖೆ ಮಾಡಲಿಲ್ಲ. ಈಗ ಮಾಡ್ಕೊಂಡಿದ್ದೇವೆ. ಇಟ್ ಇಸ್ ಲೋಕಾಯುಕ್ತ ತುಂಬಿ ಡಿಫೆನ್ಸಿವ್. ನಿಮ್ಮ ವಿರುದ್ಧ ಕಂಪ್ಲೇಂಟ್ಗಳನ್ನು ಮಾಡಿದ್ದೇವೆ. ಲೋಕಾಯುಕ್ತಕ್ಕೆ ಶಕ್ತಿ ತುಂಬಿ ಅದಕ್ಕೆ ನೀವು ತುಂಬಿಲ್ಲದೆ ನಾವು ಕೋರ್ಟ್ನವರು ಮಾಡಿದ್ದೇವೆ. ಎಸಿಬಿ ರದ್ದು ಮಾಡಿದ್ರು ಮಾಡಿಲ್ಲ. ನೀವು ಯಾವ್ದು ಅಮೆಂಡ್ಮೆಂಟ್ ಮಾಡಿದ್ದೇವೆ? ನಿಮ್ಮ ವಿಶೇಷವಾಗಿರುವಂತ ಒಂದು ಲೋಕಾಯುಕ್ತ ಏನು ತಿದ್ದುಪಡಿ ಮಾಡಿ ನಾಳೆನೇ ಲೋಕಾಯುಕ್ತ ಶಕ್ತಿ ತೋರಿಸಿರೋದು ನೋಡ. ನಾವೇನು ಸೇಡಿನ ವಿಶೇಷ ಕಮಿಷನ್ ಮಾಡಿಲ್ಲ. ನೀವ್ ಏನ್ ಮಾತಾಡ್ಬೇಕು ಮಾತಾಡ್ರಿ. ನಾನು ಇಷ್ಟೇ ಕೂತ್ಕೋತೀನಿ. ಕಾಲದ ಹಗರಣಗಳನ್ನ ಕೆಲವು ಎಸಿಬಿಗಳಲ್ಲಿತ್ತು, ಕೆಲವು ಬೇರೆ ಕಡೆ ಇದ್ದಿದ್ದು ಲೋಕಾಯುಕ್ತಕ್ಕೆ ಶಕ್ತಿ ತುಂಬಿ ಅದಕ್ಕೆ ರೆಫರ್ಗಳನ್ನು ಮಾಡಿಸಿ ಕಂಪ್ಲೇಂಟ್ ಮಾಡಿಸಿ ಅದರಲ್ಲಿ ತನಿಖೆ ಆಗ್ತಾ ಇದೆ. ಲೋಕಾಯುಕ್ತ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ನಾವು ಮಾಡಿದ್ದೇವೆ, ಯಾಕಂದ್ರೆ ನ್ಯಾಯಸಮ್ಮತವಾಗಲಿ ಅಂತ. ಸೇಡಿನ ರಾಜಕಾರಣಕ್ಕೋಸ್ಕರ ವಿಶೇಷವಾಗಿರುವಂಥ ಎಸ್ ಐ ಟಿ ವಿಶೇಷವಾಗಿ ಇರುವಂಥ ಕಮಿಷನ್ ಮಾಡಿ. ನಾವು ಸೇಡಿನ ರಾಜಕಾರಣ ಮಾಡಿಲ್ಲ. ಆದರೆ ಅದರ ಅರ್ಥ ನಿಮ್ಮ ಕಾಲದಲ್ಲಿ ಭ್ರಷ್ಟಾಚಾರನೇ ಆಗಿಲ್ಲ ಅಂತಲ್ಲ. ನಿಮ್ಮ ಕಾಲದಲ್ಲಿ ಆಗಿರೋ ಭ್ರಷ್ಟಾಚಾರವನ್ನ ನಾವು ಲೋಕಾಯುಕ್ತ ಮುಂದೆ ಇದೆ. ಮುಖ್ಯಮಂತ್ರಿಗಳು ಮಾತಾಡೋ ಹಕ್ಕಿಲ್ವಾ? ಈ ಕಡೆ ಮಾತಾಡಿಲ್ಲ ಅಧ್ಯಕ್ಷರೇ. ಮಾತಾಡುವಾಗ ಮಾತಾಡಿಬೇಕು ಪ್ಲೀಸ್. ನೀವು ಚೀಫ್ ಮಿನಿಸ್ಟರ್ ಆಗಿದ್ದವರು, ನಾನು ಉತ್ತರ ಚೀಫ್ ಮಿನಿಸ್ಟರ್ ಉತ್ತರ ಕೊಡುವಾಗ ಕೇಳಬೇಕು. ನಿಮ್ಗೆ ಏನಾರ ಇದ್ರೆ ಆಮೇಲೆ ಏನಾರ ಹೇಳಿ. ನಾನು ನೀವು ಮಾತಾಡುವಾಗ ಎದ್ದೇ ಇಲ್ಲ.